ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮಗೆ ಒಂದು ಮೊಬೈಲ್ ಕವರನ್ನು ಕ್ರೋಶೊ ನೀಡಲ್ನಿಂದ ಯಾವ ರೀತಿ ನಿಟ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವಾಗ ಮೊದಲಿಗೆ ನಾನಿಲ್ಲಿ ಕ್ರೀಮ್ ಕಲರ್ ಉಲ್ಲನನ್ನು ತೊಗೊಂಡಿದ್ದೀನಿ. ನಿಮಗೆ ಬೇರೆ ಕಲರ್ ಬೇಕು ಅಂತಿದ್ರೆ ಬೇರೆ ಕಲರನ್ನು ತೊಗೊಳ್ಬೋದು. ಇಲ್ಲಿ ಕ್ರೋಶೋ ನೀಡಲ್ ಸೈಜ್ ಬಂದು 10 ಇದೆ. ಸೊ ಇವಾಗ ನನಗೆ ಮೊದಲಿಗೆ ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಸೊ ಈ ರೀತಿ ನಾಟ್ ಹಾಕ್ಕೊಂಡಾದ್ಮೇಲೆ ನಿಮ್ಮ ಮೊಬೈಲ್ ಸೈಜ್ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಕ್ಕೆ ಇವಾಗ ಚೈನನ್ನು ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 12 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಬೈಲ್ ಮೆಷರ್ಮೆಂಟ್ ನೋಡ್ಕೊಳ್ಳಿ, ಅಗಲ ಎಷ್ಟಿದೆಯೋ ಅಷ್ಟು ಅಗಲಕ್ಕೆ ನೀವು ಚೈನನ್ನು ಹಾಕ್ಕೊಳ್ಬೋದು. ಸೊ 24, 20, 15 ಈ ರೀತಿ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ 12 ಚೈನನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ 12 ಚೈನ್ ಆಯಿತು. ಇಲ್ಲಿ ನೋಡಿ, ಫಸ್ಟ್ ಚೈನನ್ನು ಬಿಟ್ಟು ಸೆಕೆಂಡ್ ಚೈನ್ ಒಳಗಡೆ ಇವಾಗ ನಾವು ಸಿಂಗಲ್ ಕ್ರೋಶನ್ನು ಇವಾಗ 3 ಸಲ ಹಾಕ್ಕೊಳ್ಬೇಕು. ಸೊ ಇವಾಗ 2, 3. ಸೊ ಇವಾಗ 3 ಸಿಂಗಲ್ ಕ್ರೋಶೋ ಆಯಿತು. ಸೊ ಇವಾಗ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿ ಚೈನ್ ಕಾಣಿಸ್ತಾ ಇದೆಯಲ್ಲ. ಸೊ ಇದರೊಳಗಡೆ ನಾವಿವಾಗ ಸಿಂಗಲ್ ಕ್ರೋಶೋನ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಳ್ಬೇಕು ಸಿಂಗಲ್ ಕ್ರೋಶೋ. ಸೊ ಇದೇ ರೀತಿ ಎಂಡ್ವರೆಗೂ ಹೀಗೇ ಹಾಕ್ತಾ ಬರಬೇಕು. ಓಕೆ, ಇವಾಗ ನೋಡಿ ಈ ರೀತಿ ಬಂದಿದೆ. ಸೊ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಒಂದು ಚೈನನ್ನು ಹಾಗೆ ಬಿಟ್ಟಿದ್ದೀನಿ ನೋಡಿ, ಅದಕ್ಕೆ ಇವಾಗ ನಾನು 3 ಸಿಂಗಲ್ ಕ್ರೋಶೋನ ಹಾಕ್ಕೊಳ್ತಾ ಇದ್ದೀನಿ. ಸೊ ರೈಟ್ ಸೈಡಲ್ಲಿ ಒಂದು 3 ಸಿಂಗಲ್ ಕ್ರೋಶೋ, ನಂತರ ಲೆಫ್ಟ್ ಸೈಡಲ್ಲಿ ಒಂದ್ಸಲ 3 ಸಿಂಗಲ್ ಕ್ರೋಶೋನ ಹಾಕ್ಕೊಳ್ಬೇಕು. ಓಕೆ, ಇವಾಗ ಆಯಿತು ನೋಡಿ. ಇವಾಗ ನಾನು ಇದನ್ನು ಉಲ್ಟ ಮಾಡ್ಕೊಳ್ತಾ ಇದ್ದೀನಿ. ಇದರ ಕೆಳಭಾಗ ಇದು. ಇವಾಗ ಇಲ್ಲಿ ಚೈನ್ ಕಾಣಿಸ್ತಾ ಇದೆಯಲ್ಲ, ಇದರೊಳಗಡೆ ಇವಾಗ ನಾವು ಸಿಂಗಲ್ ಕ್ರೋಶೋನ ಹಾಕ್ಕೊಳ್ಬೇಕು. ಸೊ ಈ ರೀತಿ ಇದನ್ನು ಹೀಗೆ ಕೊನೆವರೆಗೂ ಹೀಗೆ ಮಾಡ್ತಾ ಬರಬೇಕು. ಓಕೆ, ಇವಾಗ ಫುಲ್ ಆಯಿತು ನೋಡಿ, ಕಾಣಿಸ್ತಾ ಇರ್ಬೋದು. ಸೊ ಇವಾಗ ನೀವು ಮೊದಲಿಂದ ನೀವು ಇವಾಗ ಸಿಂಗಲ್ ಕ್ರೋಶನ್ನು ಹಾಕ್ತಾ ಬಂದಿದ್ದೀರಲ್ವ, ಆ ಸಿಂಗಲ್ ಕ್ರೋಶೋ ಟೋಟಲಾಗಿ ಇಲ್ಲಿವರೆಗೂ ಇವಾಗ 24 ಸಿಂಗಲ್ ಕ್ರೋಶೋಸ್ ಆಗಿರಬೇಕು. ಒಮ್ಮೆ ಕೌಂಟ್ ಮಾಡ್ಕೊಳ್ಳಿ, ಇಲ್ಲಂತೇಳಿದರೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಂತೇಳಿದರೆ ಕೌಂಟ್ ರಾಂಗ್ ಆಗಿ ಬರುತ್ತೆ, ನಿಮ್ಮ ಮೊಬೈಲ್ ಕವರ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಇವಾಗ ನಾನಿಲ್ಲಿ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ನೀವು 3 ಸಿಂಗಲ್ ಕ್ರೋಶೋನ ಹಾಕಿದ್ರಲ್ಲ, ಸೊ ಅದರಲ್ಲಿ ಮೊದಲನೇ ಸಿಂಗಲ್ ಕ್ರೋಶೋ ಒಳಗಡೆ ಇವಾಗ ನಾವೊಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ಬೇಕು. ಸೊ ಈ ರೀತಿ ಹಾಕ್ಕೊಳ್ಬೇಕು. ಸೊ ಇವಾಗ ಟೋಟಲ್ 24 ಸಿಂಗಲ್ ಕ್ರೋಶೋಸ್ ಇರಬೇಕು. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಬೇಕು. ಇವಾಗ ಏನು 3 ಸಿಂಗಲ್ ಕ್ರೋಶೋಸ್ ಏನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಹಾಗೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೋನ ಹಾಕ್ಕೊಂಡು ಹೋಗ್ತಾ ಹೋದ್ರೆ ಆಯಿತು. ಟೋಟಲಾಗಿ ನೀವು ಮೊದಲು ಸ್ಟಾರ್ಟ್ ಮಾಡಿದಲ್ಲಿಂದ ಎಂಡ್ವರೆಗೂ ಟೋಟಲ್ 24 ಸಿಂಗಲ್ ಕ್ರೋಶೋಸ್ ಇರಲೇಬೇಕು. ಮೊದಲಿಗೆ ನಾನಿಲ್ಲಿ 12 ಚೈನನ್ನು ಹಾಕ್ಕೊಂಡಿದ್ದ ಕಾರಣ ಟೋಟಲ್ 24 ಸಿಂಗಲ್ ಕ್ರೋಶೋಸ್ ಬರಬೇಕು. ನೀವೇನಾದರೂ ಜಾಸ್ತಿ ಚೈನನ್ನು ಹಾಕ್ಕೊಂಡಿದ್ರೆ ಅದರದ್ದು ಡಬಲ್ ಕ್ರೋಶೋಸನ್ನು ಹಾಕ್ಕೊಳ್ಬೇಕು. ಓಕೆ, ಇವಾಗ ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಈ ರೀತಿ ಬಂದಿದೆ. ನಿಮಗೇನಾದರೂ ಕಲರನ್ನು ಚೇಂಜ್ ಮಾಡಬೇಕು ಅಂತಿದ್ರೆ ಸೊ ನೀವು ಕಲರನ್ನು ಚೇಂಜ್ ಮಾಡ್ಕೊಳ್ಬೋದು. ಇಲ್ಲ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂತೇಳಿದರೆ ಹೀಗೆ ಕಂಟಿನ್ಯೂ ಆಗಿ ನಿಮ್ಮ ಮೊಬೈಲ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದದವರೆಗೂ ನಿಟ್ ಮಾಡ್ತಾ ಹೋದರೆ ಆಯಿತು. ನಂತರ ನಿಮಗೆ ಹೀಗೆ ರನ್ನಿಂಗಲ್ಲೇ ಕಲರನ್ನು ಚೇಂಜ್ ಮಾಡಬೇಕು ಅಂತಿದ್ರೆ ಹೀಗೆ ನಿಟ್ ಮಾಡಬೇಕಾದ್ರೇ ಕಲರನ್ನು ಚೇಂಜ್ ಮಾಡ್ಬೋದು. ಸೊ ಅದನ್ನ ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ನೆಕ್ಸ್ಟ್ ಚೈನ್ ಒಳಗಡೆ ಕ್ರೋಶೋ ಹುಕ್ಕನ್ನು ತೊಗೊಂಡು ಈ ಬೇರೆ ಕಲರ್ ಉಲ್ಲನನ್ನು ತೊಗೊಂಡಿದ್ದೀನಲ್ವ, ಸೊ ಅದನ್ನು ನಾವಿವಾಗ ಈ ಚೈನ್ ಒಳಗಡೆ ಹಾಕಬೇಕು. ಈ ರೀತಿ ಹಾಕಿ ಆದಮೇಲೆ ನಂತರ ಒಂದು ಸಿಂಗಲ್ ಕ್ರೋಶೋನ ಈ ರೀತಿ ಹಾಕ್ಕೊಳ್ಬೇಕು. ನಂತರ ವೈಟ್ ಕಲರ್ ಉಲ್ಲನನ್ನು ಈ ರೀತಿ ಟೈಟ್ ಮಾಡ್ಕೊಳ್ಬೇಕು. ನಂತರ ನೀವು ಮೊದಲು ಯಾವ ರೀತಿ ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ಇದ್ರು ಅದೇ ರೀತಿ ರೌಂಡಾಗಿ ಸಿಂಗಲ್ ಕ್ರೋಶನ ಹಾಕ್ತಾ ಬಂದರೆ ಆಯಿತು. ನಿಮಗೇನಾದರೂ ಬೇರೆ ಕಲರನ್ನು ಚೇಂಜ್ ಮಾಡಬೇಕು ಅಂತಿದ್ರೆ ಇವಾಗ ಹೇಳ್ಕೊಟ್ಟಂಥ ಮೆಥಡನ್ನೇ ಫಾಲೋ ಮಾಡಿದರೆ ಆಯಿತು.
ಸೊ ಹೀಗೇ ಎಲ್ಲ ಕಲರನ್ನು ಸಹ ಆ್ಯಡ್ ಮಾಡ್ತಾ ಬಂದರೆ ಆಯಿತು. ನಿಮಗೆ ಬೇಕಾದರೆ ಬೇರೆ ಕಲರ್ ಆ್ಯಡ್ ಮಾಡೋದು ಬೇಡ, ಇದೊಂದೇ ಕಲರ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದರೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಕೊನೆವರೆಗೂ ಹಾಗೆ ಕಂಟಿನ್ಯೂ ಮಾಡಿದರೆ ಆಯಿತು. ಸೊ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ಓಕೆ, ಇವಾಗ ನಾನು ಸ್ವಲ್ಪ ಮಾಡಿದ್ದೀನಿ ನೋಡಿ, ಇವಾಗ ಈ ರೀತಿ ಬಂದಿದೆ. ಸೊ ಹೀಗೆ ಕಂಟಿನ್ಯೂ ಆಗಿ ಎಂಡ್ವರೆಗೂ ಮಾಡ್ತಾ ಹೋದರೆ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಇವಾಗ ಒಂದು ಎಂಡಿಂಗ್ ಅಂತ ಕೊಡಬೇಕಲ್ವಾ, ಸೊ ಅದಕ್ಕೆ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ಬೇಕು. ನಂತರ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕಿ ನಿಮ್ಮ ಉಲ್ಲನನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಸೊ ಇವಾಗ ನೆಕ್ಸ್ಟ್ ಚೈನ್ ಒಳಗಡೆ ಈ ರೀತಿ ಒಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ಬೇಕು. ಏನು ಸಿಂಗಲ್ ಕ್ರೋಷೆಯನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಒಂದು ಸ್ಲಿಪ್ ನಾಟ್ ಹಾಕಿ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾವು ಆವಾಗಲೇ ಎಕ್ಸ್ಟ್ರಾ ಉಲ್ಲನನ್ನು ತಗೊಂಡಿದ್ವಲ್ಲ, ಅಂದರೆ ಬೇರೆ ಕಲರನ್ನು ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇವಾಗ ಎಂಡ್ ಮಾಡಬೇಕು. ಸೊ ಅದಕ್ಕೆ ಎಕ್ಸ್ಟ್ರಾ ಉಲ್ಲನನ್ನು ಕಟ್ ಮಾಡಿಕೊಂಡು ಈ ರೀತಿ ಒಂದು ಗಂಟು ರೀತಿ ಹಾಕ್ಕೊಳ್ಬೇಕು. ಸೊ ತುಂಬ ಟೈಟಾಗೇನು ಗಂಟನ್ನು ಹಾಕ್ಲಿಕ್ಕೆ ಹೋಗಬೇಡಿ, ನಿಧಾನವಾಗಿ ಹಾಕಿ. ಸೊ ಈ ರೀತಿ ಗಂಟು ಹಾಕ್ಕೊಂಡು ಮತ್ತೆ ಎಕ್ಸ್ಟ್ರಾ ಉಲ್ಲನನ್ನು ಕಟ್ ಮಾಡ್ಕೊಂಡ್ಬಿಡಿ. ನಂತರ ಉಲ್ಟಾ ಮಾಡ್ಕೊಂಡ್ಬಿಡಿ. ಇದು ಬಂದು ಒಳಗಿನ ಭಾಗ, ಮೊಬೈಲ್ ಕವರ್ ಇದು ಒಳಗಿನ ಭಾಗ, ಇದು ಹೊರಗಿನ ಭಾಗ. ಸೊ ಇವಾಗ ಮೊಬೈಲ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ಸೊ ನೋಡಿ, ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಮೊಬೈಲ್ ಕವರ್ ರೆಡಿಯಾಗಿದೆ. ಹಾಗೆ ನಿಮಗೆ ಏನಾದರೂ ಮೊಬೈಲ್ ಬಿದ್ದೋಗುತ್ತೆ ಅಂತ ಹೇಳಿದರೆ ಈ ರೀತಿ ಒಂದು ಬಟನನ್ನು ಹಾಕ್ಕೊಂಡ್ಬಿಡಿ. ನಂತರ ಒಂದು 12 ಚೈನನ್ನು ಈ ರೀತಿ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಒಂದು ಗಂಟು ಹಾಕ್ಕೊಂಡ್ಬಿಡಿ ಈ ರೀತಿ. ನಂತರ ಈ ರೀತಿ ಒಂದು ಗಂಟನ್ನು ಹಾಕ್ಕೊಂಡ್ಬಿಡಿ. ಸೊ ಭಯ ಏನು ಬೇಕಾಗಿಲ್ಲ. ಸೊ ಆರಾಮಾಗಿದ್ದರೆ ಕ್ಯಾಶನ್ನು ಸಹ ಕ್ಯಾರಿ ಮಾಡ್ಬೋದು, ಮೊಬೈಲನ್ನು ಸಹ ಹಾಕ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಮೊಬೈಲ್ ಕವರನ್ನು ಮಾಡೋದು ಅಂತೇಳಿ. ಸೊ ತುಂಬಾ ಈಸಿಯಾಗಿದೆ ಹಾಗೂ ತುಂಬಾ ಕಲರ್ಫುಲ್ ಆಗಿದೆ ಕೂಡ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ, ಅವರು ಸಹ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.